ಇದೊಂದು ಬಹಳ ವಿಶೇಷವಾದಂತ ಸಭೆ. ಚುನಾವಣೆ ಆದಮೇಲೆ ಎರಡುವರೆ ತಿಂಗಳ ನಂತರ ಈ ಸಭೆಯನ್ನ ಕರೆದಿದ್ದೇವೆ. ಇದಕ್ಕಿಂತ ಮುಂಚಿತವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ಎಲ್ಲಾ ಅಭ್ಯರ್ಥಿಗಳ ಸಭೆಯನ್ನು ಕೂಡ ಸೋತಂತ ಅಭ್ಯರ್ಥಿಗಳ ಸಭೆಯನ್ನು ಕೂಡ ನಾವು ಕರೆದಿದ್ದೆವು. ಮೂರು ನಾಲ್ಕು ಬಾರಿ ಶಾಸಕರ ಸಭೆಯನ್ನು ಕೂಡ ಕರೆದಿದ್ದೆವು. 2023 ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಏನು ತವೆಲ್ಲ ನಾಯಕರುಗಳು ನಿಮ್ಮನ್ನು ನಾನು ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ತಯಾರಿಲ್ಲ. ನೀವೆಲ್ಲ ನಾಯಕರುಗಳು, ನಿಮ್ಮೆಲ್ಲರ ಶ್ರಮದಿಂದ, ನಿಮ್ಮೆಲ್ಲರ ಒಗ್ಗಟ್ಟಿನ ಪ್ರದರ್ಶನದಿಂದ ವೇದಿಕೆಯಲ್ಲಿರುವಂತಹ ಎಲ್ಲರ ಐಕ್ಯತೆ ಮತ್ತು ಒಗ್ಗಟ್ಟಿನ ಪ್ರದರ್ಶನದಿಂದ ಇಡೀ ರಾಜ್ಯದಲ್ಲಿ 1989 ನಂತರ ವಿಪರೂಪದ ಅಪರೂಪದ ಫಲಿತಾಂಶ ಶ್ರಮಕ್ಕೆ ಫಲ ಇದೆ ಅಂತೇಳಿ ಉತ್ತರವನ್ನು ಬಂದು ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಬಾಗಲನ್ನು ಮುಚ್ಚಿದೆ ಅನ್ನೋದನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಯೋಗ ಬರ್ತದೆ, ಯೋಗಕ್ಕಿಂತ ಯೋಗಕ್ಷೇಮ ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವು ಆ ಯೋಗವನ್ನು ಬಂದಿರೋ ಯೋಗವನ್ನು ಯಾವ ರೀತಿ ನಾವು ಕಾಪಾಡಿಕೊಂಡು ಹೋಗಬೇಕು ಅಂಥೇಳಿ ಪ್ರಾರಂಭವನ್ನು ಮಾಡುವಂಥ ದಿನ ಈಗ ಪ್ರಾರಂಭ ಆಗಿದೆ. ನಾನು ಪಕ್ಷದ ಒಬ್ಬ ಅಧ್ಯಕ್ಷನಾಗಿ, ಉಪಮುಖ್ಯಮಂತ್ರಿ ಅದು ಬೇರೆ ವಿಚಾರ, ಇವತ್ತು ನಾನು ನಿಮ್ಮ ಮುಂದೆ ಕೂತಿರೋದು ಪಕ್ಷದ ಅಧ್ಯಕ್ಷನಾಗಿ. ನನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆಯವರು ನನ್ನ ಸಿದ್ದರಾಮಯ್ಯ ಸಾಹೇಬರನ್ನ ಕುಂಡಿಸಿ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ನಮ್ಮ ಎಐಸಿಸಿ ಸೆಕ್ರೆಟರಿಗಳೆಲ್ಲ ಕೂತ್ಕೊಂಡು ಮಾತಾಡಿಸಿ ಒಂದಕ್ಕೇನು ಒಂದು ಸಂದೇಶವನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಜನರ ವಿಶ್ವಾಸವನ್ನು ಗಮನದಲ್ಲಿಟ್ಕೊಂಡು ಜನರು ನಮ್ಮ ಮೇಲೆ ಏನು ಒಂದು ನಂಬಿಕೆಯನ್ನು ಇಟ್ಟಿದ್ರು ಅದನ್ನು ನಾವು ಉಳಿಸ್ಕೊಳ್ಳೋದು ನಮಗೆ ಭಾಳ ಮುಖ್ಯ ಅಂಥೇಳಿ ನಾವಿಬ್ಬರು ಕೂಡ ಒಪ್ಪಿಕೊಂಡು ಇವತ್ತು ನಮ್ಮ ಕೆಲಸವನ್ನು ನಾವು ಪ್ರಾರಂಭವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಒಂದು ಟೀಮ್ ಎಫರ್ಟ್ ಆದದಕ್ಕೆ ಬಹುಶಃ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. 224 ಸೀಟ್ಗೆ ಬಹುಶಃ 218 ಸೀಟು ಒಮ್ಮತದ ತೀರ್ಮಾನವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೇವೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲ್ಲ ರಾಜ್ಯದ ನಾಯಕರುಗಳನ್ನು ಕರೆಸಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ನೀವು ಕರ್ನಾಟಕ ಮಾಡೆಲ್ನ ನೀವು ಫಾಲೋ ಮಾಡಬೇಕು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಮತ್ತು ಪಕ್ಷದ ವರಿಷ್ಠರು ಎಲ್ಲರೂ ಕೂಡ ತಿಳಿಸಿದ್ದಾರೆ. ನಾವು ವೈಯಕ್ತಿಕವಾದಂತಹ ವಿಚಾರಗಳನ್ನು ಬದಿಗೊತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದು ಒಂದೇ ನಮಗೆ ಗುರಿ ಇದ್ದಿತ್ತು. ಆ ಗುರಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾನು 2 ಆಗಸ್ಟ್ ಇಲ್ಲಿ 2021 ನನ್ನನ್ನು 10 ಶ್ರೀಮತಿ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೇಮಕ ಮಾಡಿದ ಮೇಲೆ ತಿರ್ಗ 2 ಕೋವಿಡ್ ಸಂದರ್ಭದಲ್ಲಿ ನಾವು ಇಲ್ಲಿ ಅಧಿಕಾರವನ್ನು ತೆಗೆದುಕೊಂಡೆ. ಅಧಿಕಾರ ತೆಗೆದುಕೊಳ್ಳಿಕ್ಕೂ ಕೂಡ ಒಂದು ದೊಡ್ಡ ಸಭೆಯನ್ನು ಮಾಡಲಿಕ್ಕೆ ಕೂಡ ಬಿಜೆಪಿಯವರು ಅವಕಾಶವನ್ನು ಕೊಡಲಿಲ್ಲ. ಆದರೆ ಒಂದು ವಿನೂತನವಾದಂಥ ಪ್ರಯೋಗವನ್ನು ತೀರ್ಮಾನ ಮಾಡಿ ಆವತ್ತಿನ ಕಾಲದಲ್ಲಿ 10,600 ಕಡೆ ಝೂಮ್ ಲಿಂಕನ್ನು ಕೊಟ್ಟು ಆ ಒಂದು ವಿನೂತನವಾಗಿ ಬಹುಶಃ ಎಲ್ಲ ಮಾಧ್ಯಮನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವತ್ತು ಪ್ರತಿಜ್ಞಾ ಸ್ವೀಕಾರವನ್ನು ಮಾಡಿತು.
ಅದಾದ್ಮೇಲೆ ಅವತ್ತು ಹೇಳಿದೆ ನಿಮಗೆ ನಿಮಗೂ ನಿದ್ರೆ ಮಾಡಕ್ಕೆ ಬಿಡಲ್ಲ ನಾನು ನಿದ್ರೆ ಮಾಡಲ್ಲ ಅಂತ ಹೇಳಿ ಬಹಳ ಜನ ನನ್ನ ಬೈಕೊಂಡ್ರು ಟೀಕೆ ಮಾಡಿದ್ರು ಕೆಲವರು ಖುಷಿ ಪಟ್ಟರು ಬಟ್ ಎಲ್ಲರೂ ಕೂಡ 100ಕ್ಕೆ 90ಷ್ಟು ಜನ ನನ್ನ ಜೊತೆ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿ ಈ ಫಲಿತಾಂಶಕ್ಕೆ ಕಾರಣಕರ್ತರಾಗಿದ್ದಾರೆ ಕೆಲವರು 10% ಮೊದಲಿಂದ ಕೂಡ ಒಂದು ಪದ್ಧತಿ ಅವರದು ಕೆಲವರದು ಹಳೆ ಪದ್ಧತಿಯಲ್ಲಿ ಪಕ್ಷ ನಡೆಕೊಂಡು ಬರ್ತದೆ ಅಂತ ಹೇಳಿ ಪ್ರಯತ್ನವನ್ನು ಮಾಡಿದ್ರು ಆದರೆ ನನಗೆ ಹೇಳಿ ನಾನು ಹೇಳಬೇಕು ಅಂದ್ರೆ ನನ್ನ ಆಲೋಚನೆ ಇನ್ನ ಬಹಳ ಡೀಪ್ ಆಗಿತ್ತು ಪ್ರತಿ ಬೂತ್ ಅಲ್ಲೂ ಕೂಡ ಪ್ರತಿ ಒಂದು ಬೂತ್ ಅಲ್ಲಿ ಈ ಒಂದು ಡಿಜಿಟಲ್ ಯೂತ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವತ್ತು ನಿಮಗೆ ಮಾರ್ಗದರ್ಶನವನ್ನು ಕೊಟ್ಟೆ ಪ್ರತಿ ಪಂಚಾಯತಿಯಲ್ಲೂ ಕೂಡ ಪಂಚಾಯತಿ ಸಮಿತಿಗಳಾಗಬೇಕು ಅಂತ ಹೇಳಿ ನಿಮಗೆ ಮಾರ್ಗದರ್ಶನವನ್ನು ಕೊಟ್ಟು ಪ್ರಜಾ ಪ್ರತಿನಿಧಿಗಳು ಅಂತ ಹೇಳಿ ಕೆಲವು ಕಡೆ ಯಶಸ್ಸಾಗಿದ್ದೇವೆ ಕೆಲವು ಕಡೆ ಯಶಸ್ಸಾಗಿಲ್ಲ ಆದರೆ ಈಗ ಮತ್ತೆ ಅಧಿಕಾರ ವಿಧಾನಸೌಧಕ್ಕೆ ನಿಮ್ಮನ್ನ ಮೂರನೇ ಮಾಡಿಗೆ ಕರ್ಕೊಂಡು ಹೋಗಿರೋದು ಕೂಡ ಇಲ್ಲಿಗೆ ನಮ್ಮ ಹೆಜ್ಜೆ ನಮ್ಮ ಯೋಜನೆ ನಮ್ಮ ಆಚಾರ ನಮ್ಮ ವಿಚಾರ ಇಲ್ಲಿಗೆ ಮುಗಿಲಿಲ್ಲ ನಿಮ್ಮನ್ನ ಬಹಳ ನಿಮ್ಮನ್ನ ನಮ್ಮನ್ನ ಇಡೀ ದೇಶ ನೋಡ್ತಾ ಇದೆ ಈ ಫಲಿತಾಂಶ ಕರ್ನಾಟಕ ರಾಜ್ಯದ ಫಲಿತಾಂಶ ನೀವು ಕೊಟ್ಟಂತ ಫಲಿತಾಂಶ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದೆ ಇಡೀ ದೇಶದಲ್ಲಿ ಎಲ್ಲ ವಿರೋಧ ಪಕ್ಷದ ಪಕ್ಷಗಳು ಕೂಡ ಒಮ್ಮತದಿಂದ ತೀರ್ಮಾನ ಮಾಡಿ ನಾವು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ನಾವು ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ಇವತ್ತು ಕರ್ನಾಟಕದಲ್ಲೇ ಬಂದು ಕರ್ನಾಟಕದಲ್ಲಿ ಇಂಡಿಯಾವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದನ್ನ ತಾವೆಲ್ಲ ಇಲ್ಲಿ ಗಮನಿಸಿರಬೇಕು ಸೋ ಅದರಿಂದ ಇದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ